ಆತ್ಮೀಯ ಉಪನ್ಯಾಸಕ ಮಿತ್ರರೇ ನಿಮಗೆ ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಂದು ಕೆಲವರಿಗೆ ನಿಕ್ ಎಸ್ ಎಮ್ ಎಸ್ ಎಂಬ ಒಂದು ಶೀರ್ಷಿಕೆಯಲ್ಲಿ ಒಂದು ಸಂದೇಶ ಬಂದಿರುತ್ತದೆ ಅದರ ಪ್ರಕಾರ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಎಂದು ಸೂಚಿಸಿರುತ್ತದೆ ಅದರಲ್ಲಿ ಒಂದು ಲಿಂಕ್ ಸಹ ಇರುತ್ತೆ ನಮ್ಮ ಇಮೇಲ್ ಐ ಡಿ ಮತ್ತು ಒಂದು ಪಾಸ್ವರ್ಡ್ ಇದೆ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಬಂದಿರುತ್ತೆ ಅದಕ್ಕಿಂತ ಹಿಂದೆ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ಒಂದು ಡಿ ಇಲಾಖೆಯಿಂದ ಇಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ ಇಮೇಲ್ ಐ ಡಿ ಅವರ ಹೆಸರಿಗೆ ಸಂಬಂಧಪಟ್ಟಂತೆ ಹಾಗೆ ಒಂದು ಪಾಸ್ವರ್ಡನ್ನು ಕಳಿಸಿರ್ತಾರೆ ಜೊತೆಗೆ ಆ ಒಂದು ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿರ್ತಾರೆ ಆ ನಾವು ಹೋದಾಗ ಅದು ನಮಗೆ ಸರಿಯಾಗಿ ಲಾಗಿನ್ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತೇಳಿ ಈಗ ನೋಡೋಣ ಇದಕ್ಕೆ ಸಂಬಂಧಿಸಿದಂತೆ ಕವಚ ಎಂಬ ಒಂದು ಅಥೆಂಟಿಕೇಷನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರದಲ್ಲಿ ಹೇಗೆ ನಾವು ಮತ್ತೆ ನಮ್ಮ ಮೆಸೇಜ್ಗೆ ಹೋಗಿ ಆ ಲಿಂಕ್ ಮೂಲಕ ನಮ್ಮ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿ ನಾವು ಪಾಸ್ವರ್ಡನ್ನು ಹೊಡೆದು ಹೇಗೆ ನಾವು ಲಾಗಿನ್ ಆಗಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾವು ಹೇಗೆ ಕವಚ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಮೊದಲನೇದಾಗಿ ನೋಡೋಣ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಬರುವಂಥ ಒಂದು ಆಪ್ಷನಲ್ಲಿ ನಾವು ಟೈಪ್ ಮಾಡಬೇಕಾಗತ್ತೆ ಕವಚ ಅಂಥೇಳಿ ಕವ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಕವಚ ಅಥೆಂಟಿಕೇಷನ್ ಆ್ಯಪ್ ಓಪನ್ ಆಗುತ್ತೆ ಅದನ್ನು ಓಪನ್ ಮಾಡಿದರೆ ನೆಕ್ಸ್ಟ್ ಅದು ಇನ್ಸ್ಟಾಲ್ ಅಂತ ಬರುತ್ತೆ ಆ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಡೌನ್ಲೋಡ್ ಆದರೆ ಆನಂತರ ಮತ್ತೆ ಆ್ಯಪು ಪೂರ್ತಿ ಡೌನ್ ಡೌನ್ಲೋಡ್ ಆದ ನಂತರದಲ್ಲಿ ಅದೇ ಆಟೋಮೆಟಿಕ್ಕಾಗಿ ಇನ್ಸ್ಟಾಲೇಷನ್ ಆಗುತ್ತೆ ಇನ್ಸ್ಟಾಲ್ ಆದ ನಂತರ ಒಂದು ಓಪನ್ ಅಂತ ಬಟನ್ ಬರುತ್ತೆ ಗಮನಿಸ್ಬೋದು ಆ ಓಪನ್ ಆದ ನಂತರದಲ್ಲಿ ಒಂದು ಕೆಲವು ಎಂಡ್ ಯೂಸರ್ ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಬರುತ್ತೆ ಆ ಅಗ್ರಿಮೆಂಟನ್ನು ಪೂರ್ತಿ ಓದ್ಕೋಬೇಕಾಗುತ್ತೆ ಅದರಲ್ಲಿ ಕೆಲವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಮತ್ತು ಯೂಸರ್ ಹೇಗೆ ಯೂಸೇಜ್ ಮಾಡಬೇಕು ಅದ್ರ ಬಗ್ಗೆ ಮತ್ತು ಕೆಲವು ಮಾಹಿತಿಗಳನ್ನು ಕೊಟ್ಟಿರ್ತಾರೆ ಆ ಒಂದು ಎಂಡ್ ಯೂಸರ್ ಅಗ್ರಿಮೆಂಟನ್ನು ಪೂರ್ತಿಯಾಗಿ ಓದ್ಕೊಂಡ್ರೆ ಒಳ್ಳೆಯದು ಅದನ್ನು ಕೆಲವು ಮಾಹಿತಿಗಳಿದೆ ಅದರಲ್ಲಿ ಅದರ ಹೇಗೆ ಯೂಸ್ ಮಾಡಬೇಕು ಮತ್ತು ಕೆಲವು ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್ಸ್ ಕೂಡ ಅದರಲ್ಲಿ ಇರುತ್ತೆ ಅದನ್ನು ಓದ್ಕೋಬೇಕು ಆ ನಂತರದಲ್ಲಿ ಅಲ್ಲಿ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಕೆಳಗಡೆ ಎಲ್ಲೋ ಕಲರ್ ಬಟನ್ ಅಂತ ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಹಾಗೆ ನಂತರದಲ್ಲಿ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನಮಗೆ ನಮ್ಮ ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ನೋಡಿಲಿಕ್ಕೆ ಅವಕಾಶ ಬರುತ್ತೆ ನಮ್ಮ ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡನ್ನು ಸಂಪೂರ್ಣವಾಗಿ ಸರಿಯಾಗಿ ಟೈಪ್ ಮಾಡಬೇಕು ಹಾಗೆ ಪಾಸ್ವರ್ಡನ್ನು ಅಲ್ಲಿ ಕೇಸ್ ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ಸರಿಯಾದಂಥ ರೀತಿಯಲ್ಲಿ ಅಪ್ಪರ್ ಕೇಸ್ ಲೋಯರ್ ಕೇಸ್ ಮತ್ತು ಸಿಂಬಲ್ಗಳನ್ನ ಟೈಪ್ ಮಾಡಬೇಕಾಗತ್ತೆ ಅವುಗಳನ್ನ ಟೈಪ್ ಮಾಡಿದ ನಂತರದಲ್ಲಿ ಸಬ್ಮಿಟ್ ಕೊಟ್ಟರೆ ಆ ಒಂದು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಅಲೋ ಕೊಡಬೇಕು ಅದಕ್ಕೆ ಹಾಗೆ ಆ ನಂತರದಲ್ಲಿ ಒಂದು ಓ ಟಿ ಪಿ ಬರುತ್ತೆ ನಮಗೆ ಆ ಓ ಟಿ ಪಿಯನ್ನು ನಮ್ಮ ಮೆಸೇಜಿಗೆ ಬರುತ್ತೆ ಸಾಮಾನ್ಯವಾಗಿ ಅದು ಅದು ನಿಕ್ಕಿಂದ ಬರುತ್ತೆ ನಮ್ಮ ಮೆಸೇಜ್ ಈ ರೀತಿಯಲ್ಲಿ ಆ ಮೆಸೇಜ್ ಓಪನ್ ಆಗುತ್ತೆ ಆ ಮೆಸೇಜನ್ನು ನಾವು ಆ ಒಂದು ಓ ಟಿ ಪಿ ಇರುತ್ತೆ ಇಲ್ಲೇ ನೋಡ್ಬೋದು ಬೇಕಾದರೆ ಅಥವಾ ಅದು ಸರಿಯಾಗಿ ಕಾಣಿಸ್ತಿಲ್ಲ ಅಂತಂದರೆ ಅದನ್ನು ಮೆಸೇಜಲ್ಲಿ ಓಪನ್ ಮಾಡಿ ಕೂಡ ನೋಡಲಿಕ್ಕೆ ಸಾಧ್ಯ ಇರುತ್ತೆ ಆ ಒಂದು ಮೆಸೇಜನ್ನು ಓಪನ್ ಮಾಡಿದರೆ ಆ ಓ ಟಿ ಪಿ ಇರುತ್ತೆ ಇಲ್ಲಿ ಎ ಎಸ್ ಜಿ ಎ ಎಸ್ ಒನ್ ಅಂತ ಒಂದು ಆರು ಅಕ್ಷರಗಳು ಮತ್ತು ಆಲ್ಫಾಬೆಟಿಕಲ್ ಇರುವಂಥ ಒಂದು ಓ ಟಿ ಪಿ ಬಂದಿದೆ ಆ ಓ ಟಿ ಪಿಯನ್ನು ನಾವು ಮತ್ತೆ ಅಲ್ಲಿ ಆ ಒಂದು ಕವಚ ಆ್ಯಪಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದನ್ನು ಸರಿಯಾಗಿ ಕ್ಯಾಪ್ಸ್ ಲಾಕಲ್ಲಿ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಅವುಗಳ್ನ ಎಂಟ್ರಿ ಮಾಡಿದ ನಂತರದಲ್ಲಿ ಅಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ ಆ ಸಬ್ಮಿಟ್ ಬಟನನ್ನು ನಾವು ಓದ್ಬೇಕಾಗತ್ತೆ ಸಬ್ಮಿಟ್ ಪೆಟನ್ನು ಓದ್ತಿದರೆ ಈ ರೀತಿಯಾದಂಥ ಒಂದು ಪರದೆ ತೆರೆದುಕೊಳ್ಳುತ್ತೆ ಅಂದರೆ ಯು ಯು ಆರ್ ರಿಜಿಸ್ಟರ್ಡ್ ವಿತ್ ಅಸ್ ಅಂಥೇಳಿ ಒಂದು ಥ್ಯಾಂಕ್ ಯು ಅಂತ ಬರುತ್ತೆ ಅದನ್ನು ಓಕೆ ಕೊಡಬೇಕು ಅದಕ್ಕೆ ನಾವು ಓಕೆ ಕೊಟ್ಟ ನಂತರದಲ್ಲಿ ಈ ರೀತಿಯಾಗಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನಾವು ಕಾಪಿ ಮಾಡ್ಕೋಬೋದು ಬಟ್ ಅಲ್ಲಿ ಅದರಿಂದ ಏನು ಯೂಸ್ ಆಗೋಲ್ಲ ಬಟ್ ಕೆಲವು ಮತ್ತು ಜೊತೆಗೆ ಅದರಲ್ಲಿ ಕೆಲವು ಆಪ್ಷನ್ಸ್ಗಳು ಕೂಡ ಇರ್ತವೆ ಅವುಗಳನ್ನ ಓಪನ್ ಮಾಡಿ ನೋಡ್ಬೋದು ಅದರಲ್ಲಿ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಇರುತ್ತೆ ನಮಗೆ ಸಂಬಂಧಪಟ್ಟಂಥ ಮಾಹಿತಿಗಳು ನಾವು ಲಾಗಿನ್ ಆಗಿರುವಂಥ ಡೀಟೇಲ್ಸು ಮತ್ತು ಎಲ್ಲ ಮಾಹಿತಿಗಳು ಇರುತ್ತೆ ಅವುಗಳನ್ನ ಬೇಕಾದರೆ ನಾನು ನೋಡ್ಕೋಬೋದು ಹಾಗೆ ನಾವು ಹೇಗೆ ನಾವು ಆ ಒಂದು ಆ್ಯಪನ್ನು ಓಪನ್ ಮಾಡಿದಂಥದ್ದು ಇದು ಕೇವಲ ಅಥೆಂಟಿಕೇಷನ್ ಆ್ಯಪ್ ಇದು ನಾವು ನಮ್ಮ ಮಾಹಿತಿಗಳನ್ನ ಎಲ್ಲಿ ನೋಡ್ಬೋದು ಯಾವ ಇದರಲ್ಲಿ ನೋಡಬೇಕು ನಮ್ಮ ಮಾಹಿತಿಗಳು ನಮಗೆ ಬರುವಂಥ ಮೇಲ್ಗಳು ಎಲ್ಲಿ ಬರ್ತವೆ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ ಇದರಲ್ಲಿ ಕೆಲವಾರು ಮಾಹಿತಿಗಳಿದೆ ನೋಡ್ಕೊಳ್ಳಿ ಈಗ ನಾವು ಮೆಸೇಜನ್ನು ಓಪನ್ ಮಾಡಿದೆ ಮತ್ತು ಅಲ್ಲಿ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ರು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಎಟ್ ಜಿ ವಿ ಡಾಟ್ ಇನ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಸರಿಯಾದಂಥ ಪಾಸ್ವರ್ಡನ್ನ ಟೈಪ್ ಮಾಡಬೇಕಾಗತ್ತೆ ಹಾಗೆ ನಮ್ಮ ಆ ಒಂದು ಇಮೇಲ್ ಆ ಮೇಲ್ ಐ ಡಿ ಏನಿರುತ್ತೆ ಅದನ್ನು ಟೈಪ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕೊಟ್ಟರೆ ಸೈನ್ ಇನ್ ಅಂತ ಕೊಡಬೇಕಾಗತ್ತೆ ಸೈನ್ ಇನ್ ಅಂತ ಕೊಟ್ಟರೆ ಅದು ಒಂದು ಅಥೆಂಟಿಕೇಷನ್ ಒಂದು ಕೋಡ್ ಬರುತ್ತೆ ನಮಗೀಗ ನಾವು ಫುಲ್ಲು ಆ ಒಂದು ಪಾಸ್ವರ್ಡ್ನ ಎಂಟ್ರಿ ಮಾಡಿದ ತಕ್ಷಣ ಮೇಲ್ಗಡೆ ಗಮನಿಸಿ ಅಥೆಂಟಿಕೇಷನ್ ಒಂದು ಒಂದು ಕೋಡ್ ಬರುತ್ತೆ ಆ ಒಂದು ಅಥೆಂಟಿಕೇಷನ್ ಕೋಡನ್ನು ನಾವು ಕ್ಲಿಕ್ ಮಾಡಿದರೆ ಅಲ್ಲಿ ಅದು ಕವಚ ಹಾಕ್ಕೊಂಡೋಗಿ ನಮಗೆ ಆಕ್ಸೆಪ್ಟ್ ಇರುತ್ತೆ ಆ್ಯಕ್ಸೆಪ್ಟ್ ಅಂತ ಕೊಟ್ಟರೆ ಮಾತ್ರ ನಾವು ಏನು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿರ್ತೀವಿ ಅದು ಓಪನ್ ಆಗಲಿಕ್ಕೆ ಸಾಧ್ಯ ನಮ್ಮ ಡೀಟೇಲ್ಸ್ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಆಕ್ಸೆಪ್ಟ್ ಅಂತೇಳಿ ಕೊಡಬೇಕಾಗತ್ತೆ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಅದೇ ರೀತಿಯಲ್ಲಿ ಪಾಸ್ವರ್ಡ್ ಒಂದು ಒ ಟಿ ಪಿ ತೋರಿಸ್ತಾ ಇರುತ್ತೆ ಆ ಒ ಟಿ ಪಿಯನ್ನು ನೋಡಬೇಕಾದಂಥ ಅವಶ್ಯಕತೆ ಇಲ್ಲ ಮತ್ತು ನಾವು ಬ್ರೌಸರ್ಗೆ ಎಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಅಲ್ಲಿ ಹೋಗಿ ನಾವು ಹೋದರೆ ಅಲ್ಲಿಗೆ ಹೋದ ತಾಕ್ಷಣ ನಮಗೆ ಈ ರೀತಿಯ ನಮ್ಮ ಮೆಸೇಜ್ ನಮ್ಮ ಡೀಟೇಲ್ಸ್ ಏನಿರುತ್ತೆ ನಮಗೆ ಬಂದಿರುವಂಥ ಮೇಲ್ಸ್ಗಳು ಅಥವಾ ಇಲಾಖೆಯಿಂದ ಮುಂದೆ ಕಳಿಸ್ಬೋದಂಥ ಮೇಲ್ಗಳು ಅವೆಲ್ಲ ಬಂದಿರುತ್ತೆ ಅಲ್ಲಿ ನನಗೆ ಬಂದಿರೋಂಥ ಕೆಲವು ಮೇಲ್ಗಳನ್ನ ಗಮನಿಸ್ಬೋದು ಅಲ್ಲಿ ರಿಮೈಂಡರ್ ಒನ್ ರಿಮೈಂಡರ್ ಟು ಅಂತ ಇದೆ ಅವುಗಳನ್ನ ಈಗ ಸದ್ಯಕ್ಕಿದೆ ಅದು ಮುಂದೆ ಬರುವಂಥ ಇತರೆ ಮಾಹಿತಿಗಳು ಕೂಡ ಅದಕ್ಕೆ ಬರುತ್ತೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವಾರು ಮಾಹಿತಿಗಳನ್ನು ಆ ಒಂದು ಇದರಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ಅದನ್ನು ಬಳಸಬೇಕು ಅದಕ್ಕೆ ಸಂಬಂಧಪಟ್ಟಂಥ ಕೆಲವಾರು ಒಂದು ಮಾಹಿತಿಗಳನ್ನು ಸೂಚನೆಗಳನ್ನು ಅದರಲ್ಲಿ ಕೊಡಲಾಗಿದೆ ಹಾಗೆ ಜೊತೆಗೆ ನಮಗೆ ಸಹಾಯಕ್ಕೆ ಬೇಕು ಅಂದರೆ ಅಲ್ಲಿ ಎರಡು ದೂರವಾಣಿ ಸಂಖ್ಯೆ ಮತ್ತು ಹೆಸರುಗಳನ್ನು ನಮ್ಮ ಕೂಡ ನೀಡಲಾಗಿದೆ ಹಾಗೆ ರಿಮೈಂಡರ್ ಕೂರ್ ಅಲ್ಲೂ ಕೂಡ ನಾವು ಗಮನಿಸ್ಬೋದು ಈ ರೀತಿಯಲ್ಲಿ ನಮ್ಮ ಒಂದು ಮೇಲ್ ಅಡ್ರೆಸ್ ಓಪನ್ ಆಗುತ್ತೆ ಮತ್ತೆ ನಾವು ಲಾಗಿನ್ ಆಗಬೇಕು ಅಂದರೂ ಕೂಡ ಅದೇ ರೀತಿಯಲ್ಲಿ ಆ ಒಂದು ಲಿಂಕ್ ಮೂಲಕ ಹೋಗಬೇಕು ಅಥವಾ ಅದನ್ನು ನಾವು ಒಂದು ಬುಕ್ ಮಾರ್ಕಲ್ಲಿ ಸೇವ್ ಮಾಡ್ಕೊಂಡ್ರು ಕೂಡ ಅನುಕೂಲ ಆಗುತ್ತೆ ಹಾಗೆ ಮುಂದೆ ಇಲಾಖೆಯಿಂದ ಬರುವಂಥ ಹಲವಾರು ಮಾಹಿತಿಗಳು ಅಥವಾ ನಮ್ಮ ಸೇವಾ ಒಂದು ದಾಖಲಾತಿಗಳು ಈ ಒಂದು ಆ್ಯಪ್ನಲ್ಲಿ ದೊರೆಯುವಂಥ ಸಾಧ್ಯತೆಗಳು ಇದೆ ಅದಕ್ಕಾಗಿ ನಾವು ಕಾದು ನೋಡೋಣ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಥರದ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು